ಇಲ್ಲೊಂದು ತಾಲೂಕಿನಲ್ಲಿ ಸುಮಾರು ದಿನಗಳಿಂದ ರಸ್ತೆ ಇಲ್ಲ, ಗುಂಡಿಗಳು ಬಾಯಿ ತೆರೆದು ನಿಂತಿದ್ದಾವೆ. ಅಧಿಕಾರಿಗಳಿಗೆ ನಾವು ಮನವಿಯನ್ನ ಮಾಡಿದ್ರೆ ಕ್ಯಾರೆ ಅಂತಿಲ್ಲ. ಆದ್ರೆ ಈಗ ನಮ್ಮ ತಾಲೂಕಿಗೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಸ್ತೆಗಳು ಸ್ವಚ್ಛ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ತಾಲೂಕಿಗೆ ಗಣ್ಯ ವ್ಯಕ್ತಿಗಳು ಬಂದ್ರೆ ಮಾತ್ರ ರಸ್ತೆ ಸ್ವಚ್ಛ ಆಗುತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಎಸಿ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಗಣ್ಯ ವ್ಯಕ್ತಿಗಳು ಬಂದ್ರೆ ಮಾತ್ರ ರಸ್ತೆ ಸ್ವಚ್ಛ ಆಗುತ್ತೆ. ಆದ್ರೆ ನಾವು ಅಧಿಕಾರಿಗಳಿಗೆ ಈ ಹಿಂದೆ ಮನವಿ ಮಾಡಿದ್ರೆ ಅವಾಗೇನು ಕ್ಯಾರೆ ಅಂದಿಲ್ಲ ಅಧಿಕಾರಿಗಳು. ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿ ರಸ್ತೆ ಸ್ವಚ್ಛ ಆಗಿರಲಿಲ್ಲ. ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿನ ಸಾರ್ವಜನಿಕರ ಆಕ್ರೋಶ. ಇಲ್ಲಿರುವಂತಹ ರಸ್ತೆಯ ದುಸ್ಥಿತಿ ಇದು. ಈಗ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಕ್ಯಾರೆ ಅಂದಿಲ್ಲ, ಯಾವುದೋ ಒಂದು ಕಾಮಗಾರಿ ಪೂಜೆಗೆ ಗುದ್ದಲಿ ಪೂಜೆಗೆ ಸಿಎಂ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಸ್ತೆಗಳು ಸ್ವಚ್ಛ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ನಮ್ಮ ತಾಲೂಕಿಗೆ ಗಣ್ಯ ವ್ಯಕ್ತಿಗಳು ಮುಖ್ಯಮಂತ್ರಿಗಳು ಬಂದ್ರೆ ಮಾತ್ರ ರಸ್ತೆ ಸ್ವಚ್ಛ ಆಗುತ್ತಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಇದು. ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಪೂಜೆ ಇದೆ. ಈ ಪೂಜೆಗೆ ಸಿಎಂ ಅವರು ಬರಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಈಗ ಸ್ವಚ್ಛ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ ಸಿಎಂ ಅವರು ಗಣ್ಯ ವ್ಯಕ್ತಿಗಳು ಬಂದರೆ ಮಾತ್ರ ರಸ್ತೆ ಸ್ವಚ್ಛ ಆಗುತ್ತಾ? ನಾವಿಲ್ಲಿ ಜೀವನ ಮಾಡ್ತಾ ಇಲ್ವಾ, ನಾವ್ ಇರೋದಿಲ್ವಾ ಇಲ್ಲಿ ಓಡಾಡಲು? ಈಗ ವೃದ್ಧರು ಓಡಾಡ್ತಿರ್ತಾರೆ, ನಾವು ಎಲ್ಲ ಓಡಾಡ್ತಿರ್ತೀವಿ, ಮಕ್ಕಳು ಓಡಾಡ್ತಿರ್ತಾರೆ, ಗುಂಡಿಗಳಲ್ಲಿ ಬಿದ್ರೆ ಗತಿ ಏನು? ಈಗ ಅಧಿಕಾರಿಗಳು ಮಾಡುವಂತಹ ಕೆಲಸ ಏನು? ರಸ್ತೆ ಆಗ್ಲೇ ಹಾಳಾಗಿ ಹೋಗಿದೆ. ಸಿಎಂ ಅವರು ಬರ್ತಾ ಇದ್ದಾರೆ ಅಂತ ಎಲ್ಲೆಲ್ಲಿ ಗುಂಡಿಗಳು ಕಾಣಿಸ್ಕೊಂಡಿದ್ದಾವೆ ಅಲ್ಲಿ ಇವರು ತೇಪೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ರಸ್ತೆ ಕುರಿತು ನಾವು ಈ ಹಿಂದೆ ಕೂಡ ಮನವಿ ಮಾಡಿದ್ವಿ ನೋಡಿ. ಈಗ ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವು, ಎಲ್ಲಿ ಗುಂಡಿಗಳು ಕಾಣಿಸಿದ್ದಾವೆ ಅಲ್ಲಿ ಮಾತ್ರ ತೇಪೆ ಹಾಕ್ತಿದ್ದಾರೆ. ಆದ್ರೆ ಇನ್ನು ಎಷ್ಟು ದಿನಕ್ಕೆ ಇದು ಬರೋದು ತೇಪೆ ಹಾಕೋ ಕೆಲಸ? ಒಂದ್ ತಿಂಗಳು ಎರಡು ತಿಂಗಳು ಬಂದ್ರೆ ಸಾಕು, ಮತ್ತೆ ಮುಂದೆ ಅದೇ ಗತಿ ಆಗುತ್ತಲ್ಲ. ಮತ್ತೆ ಮುಂದೆ ಯಾರಾದರೂ ಮುಖ್ಯಮಂತ್ರಿಗಳು ಯಾರಾದರೂ ಬಂದ್ರೆ, ಗಣ್ಯ ವ್ಯಕ್ತಿಗಳು ಬಂದ್ರೆ, ಮತ್ತೆ ಇದ್ರ ಮೇಲೇನೆ ಇವರು ತೇಪೆ ಹಾಕೋ ಕೆಲಸ ಮಾಡ್ತಾರಾ? ಹಾಗಾದ್ರೆ ಇದೆಲ್ಲ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಬಂದಿದ್ದು ಅಲ್ಲ. ಅಧಿಕಾರಿಗಳು ಈ ನೆಪ ಮಾತ್ರ ತೇಪೆ ಕೆಲಸಕ್ಕೆ ತಾಲೂಕಿನಾದ್ಯಂತ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವ್ರಿಗೆ ಬೇಕಾದಂತಹ ವ್ಯಕ್ತಿಗಳು ಬಂದ್ರೆ ಮಾತ್ರ ಇವರು ನಮ್ಮ ತಾಲೂಕು ಸ್ವಚ್ಛ ಮಾಡ್ತಾರೆ. ನೋಡಿ, ಈ ರಸ್ತೆಯನ್ನ ಈಗ ಈ ಇದೇ ತಿಂಗಳು 29ರಂದು ರಾಮದುರ್ಗಕ್ಕೆ ಸಿಎಂ ಅವರು ಬರಲಿದ್ದಾರೆ. ಈ ಕಾರಣಕ್ಕಾಗಿ ಈಗಾಗಲೇ ಸ್ವಚ್ಛತೆ ಕಾರ್ಯ ನಡೆದಿದೆ. ಅಂದ್ರೆ ನಾವಿಷ್ಟು ದಿನ ಮನವಿ ಮಾಡಿರೋದು ವೇಸ್ಟ್ ಆಯ್ತಲ್ಲ. ಇದೆಲ್ಲವೂ ಕೂಡ ರಾಮದುರ್ಗದ ಸಾರ್ವಜನಿಕರ ಆಕ್ರೋಶ ಆಗಿದೆ ಅಲ್ಲ. ಇದು ಎಷ್ಟು ದಿನ ಬರುತ್ತೆ ಅಂತ, ಈ ಥರ ಇಲ್ಲಿ ಬರೀ ಪ್ಯಾಚಸ್ ಮಾಡ್ಕೊಂಡು ಹೋದರೆ ಎಷ್ಟು ದಿನ ಬರುತ್ತೆ? ಇದು ಸಂಪೂರ್ಣವಾಗಿ ಎಲ್ಲೆಲ್ಲಿ ಏನೇನಾಗಿದೆ ರಸ್ತೆ ಅಂತ ಸಂಪೂರ್ಣವಾಗಿ ಇವರು ಅದನ್ನು ಡಿಟೇಲ್ಸನ್ನು ತಗೊಂಡು ಕ್ಲೀನಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಕೆಲಸ ಅಂತ ಮಾಡಿದ್ರೆ, ವ್ಯವಸ್ಥೆ ರಸ್ತೆಯ ದುರಸ್ತಿ ಮಾಡಿದ್ರೆ ಒಂದು 10 ವರ್ಷವರೆಗೂ ಇರುತ್ತೆ ರಸ್ತೆ. ಅದು ಇವರು ಮಾಡ್ತಾ ಇರೋದೇನು, ಎಲ್ಲೆಲ್ಲಿ ಗುಂಡಿಗಳು ಕಾಣಿಸ್ಕೊಳ್ತಿದ್ದಾವೆ ಅಲ್ಲಿ ಮಾತ್ರ ತೇಪೆ ಬಡಿತಾ ಇದ್ದಾರೆ. ನೋಡಿ ಈ ದೃಶ್ಯ ನೀವು ನೋಡ್ತಿದ್ದೀರಿ, ಅಲ್ಲಿ ಒಂದಿಷ್ಟು ಗುಂಡಿಗಳು ಕಾಣ್ತಿದ್ದಾವೆ, ದೊಡ್ಡ ದೊಡ್ಡ ಗುಂಡಿಗಳು ಕಾಣ್ತಿದ್ದಾವೆ, ಅಲ್ಲಿ ಮಾತ್ರ ತೇಪೆ ಹಾಕ್ತಿದ್ದಾರೆ.
ಅಂದ್ರೆ ಇವರಿಗೆ ಬೇಕಾದ ವ್ಯಕ್ತಿಗಳಿಗೆ ಮಾತ್ರ ಇವರು ಕೆಲಸ ಮಾಡೋದಾ ನಮ್ಮ ಕಷ್ಟಕ್ಕೆ ಅಂದ್ರೆ ನಮ್ಮ ತೊಂದರೆಗೆ ಇವರು ಸ್ಪಂದಿಸಲಿಲ್ಲವಲ್ಲ ಅನ್ನೋದು ಜನರ ಆಕ್ರೋಶ ಇದು सर इपत् तारीख सी एम बरदारी सी एम बरतार अंदे इवर रस्ते कपे कामगारी रीसेंटे रस्ते रस्ते के इश् दिन यारू इन दारी नोडल रही सी एम बरतार इपत् कार्यक्रम इले सड़ी हाईवे हाईवे हर स्कूल हर और रोड रही सी एम बरतार तक इदे मुंचे एो जन तीरक्री बिद 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 वंडी वंडी बिद बिद तीरक यारू अदान केर इवर सी एम बरतार अंतर्रे रोड रस्ते माता इदू मुंचे यारू रस्ते बे केरे ना सी एम बरतार अंदर रस्ते ना तेरे जनसाम कटता पब्ली ना तेरे कड़ती है इवर सी एम बरतार चुनाव हिरा बंद इवर शासक कॉम्पिटेटर जास्ती आगता है इले शासक टिकेट सल कॉम्पिटेटर जास्ती आगता है कॉम्पिटिशन जास्ती आगता है टिकेट सल इवर माता अंत नम्बर अन्स्ता है रामदुर्ग रस्ते बेरे कड़े रस्ते साल गोडची सुमार रस्ते हालांकि इवर यार सी एम बरतार कार्यक्रम अल्लिष्टे मतरे मत बेरे कड़े हाला सीएम हाद मार्ग मात्र इवर माता सीएम हाद आगू मार्ग अंतर्रे रामदुर्ग हो शासक मन शासक भेटी आगे ಒಟ್ಟು ಶಾಸಕರು ರಾಮದುರ್ಗ ತಾಲೂಕಿಗೆ ಹೋಗ್ತಾ ಇದ್ದಾರೆ ಶಾಸಕರು ಅವರು ಹೋಗ್ತಿದ್ದಾರೆ ಅಂತ ಅವರು ಅದೊಂದು ಮಾರ್ಗ ಮಾತ್ರ ಮಾಡ್ತಾ ಇದ್ದಾರೆ ಮಿಕ್ಕಿದ ಮಾರ್ಗ ಎಲ್ಲ ಹಾಳು ಕೆಟ್ಟ ಹೋಗಿದೆ ಅದು ಏನಾಗುತ್ತೆ ರಸ್ತೆ ಈ ರಸ್ತೆ ಏನಾಗುತ್ತೆ ಪ್ರತಿ ವರ್ಷ ಗೊಡ್ಚೆ ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ಪ್ರತಿ ವರ್ಷನೂ ಮಾಡ್ತಾರೆ ರೋಡ್ ಆದ್ರೆ ಈ ವರ್ಷ ಆ ರೋಡೇ ಮಾಡ್ತಾ ಇಲ್ಲ ಏನಾದರೂ ಆದ್ರೆ ಈಗ ಸಿಎಂ ಬರ್ತಾನೆ ಅಂತ ತಕ್ಷಣ ಈ ರೋಡ್ ಅನ್ನು ಮಾಡಾಗ್ತಾರೆ ಅದರ ಮುಂದೆ ಪ್ರತಿ ಮಾರ್ಗದಾಗ ಉದುಪುಡ ರೋಡ್ ಪ್ಲಸ್ ಇತಾಗ ತಿಮ್ಮಾಪುರ ರೋಡ್ ಅಲ್ಲಿರುವ ಸಾರ್ವಜನಿಕರು ಹೇಳಿದ್ರು ಸುಮಾರು ದಿನದಿಂದ ಇದು ಹಾಳಾಗಿ ಹೋಗಿದೆ ರಸ್ತೆ ನಾವು ಕೂಡ ಅಧಿಕಾರಿಗಳಿಗೆ ಇದನ್ನ ಮನವಿಯನ್ನ ಮಾಡಿದ್ವಿ ಆದ್ರೆ ಕೇರ್ ಮಾಡಲಿಲ್ಲ ಅವರು ಈ ರಸ್ತೆಯನ್ನ ಸಂಪೂರ್ಣವಾಗಿ ವಿಸ್ತರಣೆ ಮಾಡಿ ದುರಸ್ತಿಯಾಗಿ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಈಗಿನ್ನು ಸಿಎಂ ಅವರು ಬರೋದು ಯಾವಾಗ 29 ಇವತ್ತಿರೋದು ದಿನಾಂಕ 19 ಇನ್ನ 10 ದಿನ ಟೈಮ್ ಇದೆ ಈ 10 ದಿನದಲ್ಲಿ ದುರಸ್ತಿಗೊಳ್ಳುವಂತ ರಸ್ತೆ ಆಗುತ್ತಲ್ಲ ಇಲ್ಲಿ
ಈ ಕಡೆಗೆ ಬರೀ ಇವರು ತ್ಯಾಪೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ, ಈ ಕಡೆಗೆ ಸರ್ಕಾರದ ದುಡ್ಡು ಕೂಡ ಪೋಲ್ ಆಗ್ತಿದೆ. ಅಂದ್ರೆ ಇನ್ನ 10 ದಿನ ಟೈಮ್ ಇಟ್ಕೊಂಡು ಒಂದು ದುರಸ್ತಿ ಆಗಿರುವಂತಹ ರಸ್ತೆ ಇಲ್ಲಿ ಮಾಡಿದ್ರೆ ಸರ್ಕಾರದ ಹಣ ಉಳಿಯುತ್ತೆ, ಒಂದು ಕಡೆಗೆ ಜನರಿಗೆ ಓಡಾಡಲು ಕೂಡ ಅನುಕೂಲ ಆಗುತ್ತೆ, ಎರಡೂ ಕಡೆಗೂ ಅನುಕೂಲ ಆಗುತ್ತೆ. ಒಂದು ಕಡೆಗೆ ದುಡ್ಡು ಹೋಗಲ್ಲ, ಒಂದು ಕಡೆಗೆ ಜನರಿಗೆ ಅನುಕೂಲ ಆಗುತ್ತೆ. ಇದೆಲ್ಲ ತಿಳಿದು ಕೂಡ ಅಧಿಕಾರಿಗಳು ಯಾಕೆ ಈ ತೇಪೆ ಹಾಕುವಂತ ಕೆಲಸ ಮಾಡುತ್ತಿದ್ದಾರೆ ನೋಡಿ, ಇದು ಸಹಜವಾಗಿ ಜನರಲ್ಲಿ ಬಂದಿರುವ ಪ್ರಶ್ನೆ ಇದು. ಯಾಕಂದ್ರೆ ಆಬ್ವಿಯಸ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬರೀ ತೇಪೆ ಹಾಕೊಂಡು ಹೋದ್ರೆ ಎಷ್ಟು ದಿನ ಬರುತ್ತೆ, ಇದು ಪರ್ಮನೆಂಟ್ ಒಂದು 5 ವರ್ಷ ಬರುತ್ತಾ? ಮತ್ತೆ ಮಳೆ ಬಿದ್ರೆ ಸಾಕು, ಮತ್ತೆ ಕಿತ್ಕೊಂಡು ಹೋಗುತ್ತೆ, ಮತ್ತೆ ಯಾರೊಬ್ರು ಗಣ್ಯ ವ್ಯಕ್ತಿಗಳು ಬರಬೇಕು, ಅವಾಗ ಮತ್ತೆ ತೇಪೆ ಕೆಲಸ ಆಗುತ್ತೆ. ಈ ತೇಪೆ ಹಾಕೋ ಕೆಲಸನೇ ಆದ್ರೆ ಯಾವಾಗ ಈ ರಸ್ತೆ ದುರಸ್ತಿಗೊಳ್ಳೋದು ನೋಡಿ. ಅಧಿಕಾರಿಗಳು ಬರೀ ತೇಪೆ ಹಾಕೋ ಕೆಲಸವನ್ನ ಬಿಟ್ಟು ಆರಾಮಾಗಿ ಇನ್ನ 10 ದಿನ ಟೈಮ್ ಇದೆ ಅಲ್ಲ, ಅದರಲ್ಲಿ ಒಂದು 5 ದಿನ ಟೈಮ್ ತಗೊಂಡು ದುರಸ್ತಿ ರಸ್ತೆಯನ್ನ ಮಾಡಿದ್ರೆ ಓಡಾಡಲು ಅನುಕೂಲ ಆಗುತ್ತೆ. 5-6 ವರ್ಷದ ಮೇಲೆ ಬರುತ್ತೆ ದುರಸ್ತಿ ರಸ್ತೆ ಮಾಡಿದ್ರೆ. ಆದರೆಯೇ ತಮಗೆ ಬೇಕಾದಂತಹ ವ್ಯಕ್ತಿಗಳು ಬರ್ತಿದ್ದಾರೆ, ಯಾಕಂದ್ರೆ ಸಿಎಂ ಅವರು ಎಲ್ಲ ಬರ್ತಿದ್ದಾಗ ರಸ್ತೆ ಸರಿ ಇಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಇವರು ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಂತಾರೆ, ಇವರು ಆಕ್ಷನ್ ನಮ್ಮ ಮೇಲೆ ಬರುತ್ತೆ, ನಮಗೆ ನಮ್ಮ ಮೇಲೆ ಇವರು ಕಿಡಿಕಾರ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಈ ತೇಪೆ ಹಾಕೊಂಡು ಹೋದ್ರೆ ಮುಗೀತು, ಗೊತ್ತಾಗಲ್ಲ. ಆರಾಮಾಗಿ ಅವ್ರೇನು ಕಾರಲ್ಲಿ ಓಡಾಡ್ತಾರೆ, ಮಧ್ಯದಲ್ಲಿ ಹಂಸು ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ಒನ್ ವೇ ಅಲ್ಲಿ ಹೋಗ್ತಾರೆ. ಈ ಒಂದು ಮೆಂಟಾಲಿಟಿಯಲ್ಲಿ ಇರೋದು ಅಧಿಕಾರಿಗಳು. ಇದು ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ಒಂದು ಅವ್ಯವಸ್ಥೆ ಇದು. ಎಸ್, ಈ ಕುರಿತು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರಾಠೋಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಈ ಹಿಂದೆ ಕೂಡ ಅಲ್ಲಿರುವ ಸಾರ್ವಜನಿಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇಲ್ಲಿ ರಸ್ತೆ ಸರಿಯಾಗಿಲ್ಲ ಅಂತ, ಆದ್ರೂ ಅವರು ಕ್ಯಾರೆ ಅಂದಿಲ್ಲ. ಆದ್ರೆ ಈಗ ಸಿಎಂ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ತೇಪೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಗುಂಡಿಗಳಿಗೆ, ಇದು ಬಗೆಹರಿಯುತ್ತಾ ಹಾಗಾದ್ರೆ? ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿನ ಸಾಳಿ ಗ್ರಾಮದಲ್ಲಿ ದಿನಾಂಕ 29ರಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಟೋಟಲ್ ಆಗಿ 671.28 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭ ಕಾರ್ಯಕ್ಕೆ ಬರ್ತಿದ್ದಾರೆ. ಅದಕ್ಕಾಗಿ ಈ ಹಿಂದೆ ಎಷ್ಟೋ ಸಾರಿ ಬನ್ನೂರು ಮಾರ್ಗವಾಗಿ ಹೋಗುವಂತ ರಾಮದುರ್ ರಸ್ತೆಗೆ ತೇಪೆ ಹಾಕದೆ ಅಭಿವೃದ್ಧಿ ಮಾಡದೇನೆ ಇವಾಗ ಮಾತ್ರ ಸಿಎಂ ಅವರು ಬರ್ತಾರಂತ. ಎಸ್ ಮಂಜುನಾಥ್, ಈಗ ಗುಂಡಿಯಲ್ಲಿ ಬಿದ್ದಾವೆ ಅಲ್ಲಿ ಇವರು ತೇಪೆ ಹಾಕ್ತಿದ್ದಾರಲ್ಲ, ಈ ಸಮಸ್ಯೆ ಬಗೆಹರಿಯುತ್ತಾ ತೇಪೆ ಹಾಕಿದ್ರೆ? ಎಸ್ ಎಸ್, ತೇಪೆ ಹಾಕುವಂತದ್ದು ಸಮಸ್ಯೆ ಬಗೆಹರಿಯುತ್ತೆ. ಈ ಬರುವಂತ ಕಾರ್ಯಕ್ರಮದಲ್ಲಿ ದುರಸ್ತಿ ಇದೆ ಅಂತ? ಸಂಪೂರ್ಣ ದುರಸ್ತಿ ಮಾಡಿಲ್ಲ, ತೇಪೆ ಮಾತ್ರ ಹಾಕೋದು. ಓಕೆ, ಇದು ಎಷ್ಟು ದಿನದಿಂದ ಇದೆ ರಸ್ತೆ ಅವ್ಯವಸ್ಥೆಯಲ್ಲಿ ಇದೆ? ಈಗ ಕಳೆದ ಒಂದು 9 ತಿಂಗಳಿಂದ ಈ ರೀತಿ ನಡೆದಿದೆ. ಇನ್ನು ಬೇರೆ ಕಡೆ ಹೋಗುವಂತ ರಸ್ತೆಗಳು, ಸಾರಳೆಯಿಂದ ಗೊಡಚಿ ಮಾರ್ಗಕ್ಕೆ ಹೋಗುವಂತ ರಸ್ತೆಗಳು ಕಳೆದ 3-4 ವರ್ಷದಿಂದ ಹಾಗೆ ಇದ್ದು ಅಲ್ಲಿ ಅಭಿವೃದ್ಧಿ ಕೆಲಸನೇ ಆಗಿಲ್ಲ, ದುರಸ್ತಿ ಕೂಡ ಮಾಡಿಲ್ಲ. ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಇದಕ್ಕೆ? ಈಗ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರಲ್ಲ, ಕೇಳಿದ್ರೆ ಏನ್ ಹೇಳ್ತಾರೆ ಅಂತ? ನಮ್ಗೆ ಈಗಿರುವಂತ ಗ್ರ್ಯಾಂಡ್ ಅಲ್ಲಿ ನಾವು ಮಾಡ್ತಾ ಇದೀವಿ, ಮುಂಬರುವ ದಿನಗಳಲ್ಲಿ ಇನ್ನು ಶಾಂಕ್ಷನ್ ಆದ್ರೆ ನಾವು ಅದನ್ನ ದುರಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಂಜುನಾಥ್, ಈಗ ಸಿಎಂ ಬರೋದು ಇನ್ನ 29, ಇದೇ ತಿಂಗಳು 29, ಆದ್ರೆ ಇವತ್ತು 19 ದಿನಾಂಕ, ಆದ್ರೆ ಇನ್ನು ಇವ್ರಿಗೆ ಟೈಮ್ ಇತ್ತಲ್ಲ ಮಾಡ್ಲಿಕ್ಕೆ, ಬರೀ ಇಂತಹ ಗುಂಡಿಗಳು ಎಲ್ಲೆಲ್ಲಿ ಕಾಣ್ತಿದೆ ಅಲ್ಲಿ ಮಾತ್ರ ತೇಪೆ ಹಾಕ್ತಾ ಇದಾರಲ್ಲ, ಏನ್ ಕಾರಣ ಅಂತ? ಅಲ್ಲಿ ಇಲ್ಲಿರ್ತಕ್ಕಂತ ಶಾಸಕರ ಗಮನ ತರಬೇಕಾಗಿದೆ ಸ್ವೀತಾ, ನಾವು ಮಾಡತಕ್ಕಂತ ಸುದ್ದಿಯನ್ನು ನೋಡ್ಬಿಟ್ಟು ಏತಿನಿಂದನೆ ಮಾಡಿದ್ರೆ ಚೆನ್ನಾಗಿರ್ತದೆ. ಎಸ್, ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ, ಇಲ್ಲಿ ಇನ್ನ ಟೈಮ್ ಇದೆ, ಈ ಟೈಮ್ ಅಲ್ಲಿ ಇವರು ರಸ್ತೆಯನ್ನ ಸರಿಯಾಗಿ ಮಾಡಿದ್ರೆ, ದುರಸ್ತಿಯಾಗಿ ಮಾಡಿದ್ರೆ ಓಡಾಡ್ಲಿಕ್ಕೆ ತೊಂದರೆ ಆಗೋದಿಲ್ಲ. ಹಾಗೆ ಸರ್ಕಾರದ ಹಣ ಅಂತಂದ್ರೆ ಏನೋ ಒಂದ್ ಕಡೆಗೆ ಅದು ಚಲ್ಲಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವತ್ತೊಂದ್ ಸಲ ಕೆಲಸ ಮಾಡೋದು, ಮತ್ತೆ ಇನ್ನೊಂದು ವಾರ ಬಿಟ್ಟು ಮತ್ತೊಂದು ಕೆಲಸ ಮಾಡೋದು, ದುಡ್ಡು ಹಾಕೋದೇ ನಿಜ ಇರುತ್ತೆ ಅಂದ್ರೆ ಒಂದೇ ಸಲಕ್ಕೆ ಬಂದೋಬಸ್ತ್ ಆಗಿ ಮಾಡ್ಬೇಕಾಗಿತ್ತು. ಸಿಎಂ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈಗ ಎಲ್ಲೆಲ್ಲಿ ಗುಂಡಿಗಳು ಬಾಯಿ ತೆರೆದಿದ್ದಾವೆ ಅಲ್ಲಿ ಮಾತ್ರ ತೇಪೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.